ಮೆಟರ್ನಿಟಿ ಫೋಟೋಶೂಟ್ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ ಫೇಸ್ ನೋಡಿ ಆ ಡ್ರೆಸ್ ನೋಡಿ ನನಗೆ ನಾನೇನಾ ಅಂತ ಅನ್ಸ್ಬಿಡ್ತು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಲುಕ್ ಎಲ್ಲಿರ್ಲಿಲ್ಲ ಚೆನ್ನಾಗಿದ್ಯಾ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇವಾಗ ಅನ್ನಿಸ್ತಾ ಇದೆ ಯಾವಾಗಾದರೂ ಡೆಲಿವರಿ ಆಗ್ಲಪ್ಪ ಹಾಯ್ ಫ್ರೆಂಡ್ಸ್ ಮಾಯ ಲೋಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸೋಣ ಅಂತ ಅನ್ಕೊಂಡಿದೀವಿ ಸೊ ಏನಪ್ಪ ಮೆಟರ್ನಿಟಿ ಫೋಟೋಶೂಟ್ ಅಂತ ಹೇಳಿ ಚಿನ್ಮನ್ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ ಚಿನ್ಮಾ ಇರಲ್ವಾ ಇದರಲ್ಲಿ ಅನ್ಕೋಬೇಡಿ ಸೊ ನಮಗೆ ಅವ್ರು ಬರೋಕ್ಕೆ ಹೇಳಿದ್ದು ಲೆವೆನ್ ಥರ್ಟಿ ಆ ಟೈಮಿಗೆ ಬರಕ್ಕೆ ಹೇಳಿದ್ದಾರೆ ಸೊ ಇವಳಿಗೆ ಸ್ಕೂಲ್ ಬಂದು ಟ್ವೆಲ್ ತರ್ಟಿ ಹಂಗೆ ಮುಗಿದ್ಬಿಡತ್ತೆ ಸುಮ್ಮನೆ ರಜಾ ಹಾಕ್ಸೋದು ಯಾಕೆ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಅವಳು ಬರೋಷ್ಟೊತ್ತಿಗೆ ಸ್ವಲ್ಪ ನನಗೆ ಬೇರೆ ಕೆಲಸಗಳೆಲ್ಲ ಮುಗ್ದಿರುತ್ತೆ ನೋಡೋದ ಲೆವೆನ್ ತರ್ಟಿಗಾದರೆ ಹಂಗೇನ ಹಾಗೆ ಕರ್ಕೊಂಡು ಹೋಗ್ಬಿಡೋದು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಫಸ್ಟು ನಾವು ಹೋಗಿರ್ತೀವಿ ಸ್ವಲ್ಪ ಆದಮೇಲೆ ಚಿನ್ನಿಮಾನ ಹೋಗಿ ಕರ್ಕೊಂಡು ಬರ್ತಾರೆ ಅದಕ್ಕಾಗಿ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ನಿನ್ನೆ ಬೇಡ ಅಂದ್ಕೊಂಡೆ ಕಳಿಸೋದು ಬಟ್ ಯಾಕೋ ಕಳಿಸಿದ್ರೆ ಒಳ್ಳೇದು ಬಿಡು ಅಂತ ಅನ್ನಿಸ್ತು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವಳು ಬಂದುಬಿಟ್ಟು ಸುಮ್ಮನೆ ಇರೋದು ಇಲ್ಲ ಅದಕ್ಕಾಗಿ ಕಳಿಸೋಣ ಅಂತ ಹ್ಞೂ ಬೇಗ ಬಂದುಬಿಡ್ತಾಳೆ ಅಷ್ಟರಲ್ಲಿ ರಾಜು ಬಟ್ಟೆ ಐರನ್ ಮಾಡೋದು ಇನ್ನೂ ಸುಮಾರು ಕೆಲಸಗಳಿದೆ ನನಗೆ ಅದೆಲ್ಲ ಮುಗಿಸ್ಕೊಂಬಿಡ್ತೀನಿ ಸೊ ಇವತ್ತು ಅವಳು ಉಪ್ಪಿಟ್ಟು ಕೇಳಿದ್ರು ಅದಕ್ಕೆ ಉಪ್ಪಿಟ್ಟು ಮಾಡಿದೆ ಇನ್ನೂ ನಮಗೆ ಬೇರೆ ಬ್ರೇಕ್ಫಾಸ್ಟ್ ಮಾಡಬೇಕು ಆಲೋಚನೆ ನೀನೇ ತಿನ್ನಬೇಕು ನೀನೇ ತಿನ್ಬೇಕು ತಗೋ ನೀನು ತಿಂತೀಯಲ್ಲ ನೀನೇ ತಿನ್ನು ಹ್ಞೂ ಆ್ಯಪಲ್ ತಿಂತೀಯಾ ಹ್ಞೂ ಹ್ಞೂ ಏನ ಇವತ್ತು ಬಾಕ್ಸ್ ಬಂದುಬಿಟ್ಟು ಅವಳಿಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಹೇಳಿದ್ದಾರೆ ಸೊ ಅದು ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀನಿ ರಾಜು ಹೋಗಿ ಸ್ಕೂಲಿಗೆ ಬಿಟ್ಟು ಬಂದರೆ ನಾನು ಅಷ್ಟರಲ್ಲಿ ಇನ್ನು ಸ್ನಾನ ಮುಗಿಸ್ಕೊಂಡು ಎಲ್ಲ ರೆಡಿ ಆಗಿಬಿಡ್ತೀವಿ ಆ್ಯಂಡ್ ಈ ಇವತ್ತಿನ ಬ್ಲಾಗ್ ಅಂತ ತುಂಬಾ ಸಕ್ಕತ್ತಾಗಿರತ್ತೆ ತಾವೆಲ್ಲರೂ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ನಾನು ಅದೇ ಅಂದ್ಕೊಳ್ತಾ ಇದ್ದೀನಿ ಹೆಂಗಿರುತ್ತೆ ಹೆಂಗೆ ಯಾಕೆಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ಔಟ್ಡೋರ್ ಮಾಡಿದ್ವಿ ಅದು ಒಂಥರ ಚೆನ್ನಾಗಿತ್ತು ಇದು ಇಂಡೋರ್ ಮಾಡ್ತಾ ಇದ್ದೀವಿ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡಬೇಕು ಅದು ಚಿನಿಮಾ ಜೊತೆ ಮಾಡ್ತಾಯಿದ್ದೀನಲ್ವ ತುಂಬ ಖುಷಿ ಆಗ್ತಾ ಇದೆ ನನಗೆ ಸರಿನಾ ಸೊ ಇವಳನ್ನು ಸ್ಕೂಲಿಗೆ ಕಳಿಸ್ಕೊಟ್ಟು ಮತ್ತೆ ಇಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬರೀ ಆ್ಯಪಲ್ ತಿಂದರೆ ಇದು ಯಾರು ತಿನ್ನಬೇಕು ಅದು ತಿನ್ನಬೇಕು ಫ್ರೆಂಡ್ಸ್ ಚಿನಿಮಾಗೆ ಇನ್ನೂ ಟೈಮ್ ಆಗಿಲ್ಲ ಸ್ಕೂಲ್ಗೆ ಹೋಗಲಿಕ್ಕೆ ಅದು ಅಲ್ಲದೆ ಹೊರಗಡೆ ತುಂಬ ಚಳಿ ಇದೆ ಇವತ್ತು ಸ್ಕೂಲ್ಗೆ ಹುಡಿ ಹಾಕಿ ಕಳಿಸೋಣ ಅಂತ ಅವಳು ಆಟ ಕೆಳಗಡೆ ನೆಲ ಕೂಡ ಅಷ್ಟೇ ತಣ್ಣಗಿದೆ ಅದಕ್ಕೆ ಈ ಪ್ಲೇಮೆಂಟ್ ಹಾಕಿ ಕೂಡಿಸೋಣ ಅಂತ ತೆಗೀಚೀನಿ ತೆಗಿ ಈ ಕಡೆ ಬಾ ನಾನು ಹಾಕ್ತೀನಿ ಸರ್ಕೋ ನಾನು ಹಾಕ್ತೀನಿ ಕುತ್ಕೊಂಡು ಆಟಾಡಬೇಕು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಲವ್ ಅವರ ಪ್ಲೇ ಮ್ಯಾಟ್ ತುಂಬಾನೇ ಚೆನ್ನಾಗಿದೆ ಅದು ಅವಳಿಗೆ ಇಷ್ಟ ಆಗುವಂತಹ ಗೊಂಬೆಗಳದೆಲ್ಲ ಸಿಕ್ತಲ್ಲ ಓಕೆ ತಗೊಂಡ್ಬಿಡೋಣ ಅಂತ ಹೇಳಿ ತರಿಸಿದ್ದೀನಿ ಇದರಲ್ಲಿ ಹೈಟ್ ಕೂಡ ಚೆಕ್ ಮಾಡ್ಕೋಬೋದು ನೀವು ಕೇಳ್ತಾ ಕೇಳ್ತಾಯಿದ್ರೆ ಚಿನಿಮ ಎಷ್ಟು ಹೈಟ್ ಇದ್ದಾಳೆ ಅಂತ ಹೇಳಿಬಿಟ್ಟು ಹತ್ತತ್ರ ಏಯ್ಟಿ ನೈನ್ ಸೆಂಟಿಮೀಟರ್ ಇದ್ದಾಳೆ ನೋಡಿ ಚಿನಿಮಾಗಂತೂ ಈ ಮ್ಯಾಟ್ ತುಂಬಾ ಇಷ್ಟ ಆಗಿದೆ ಅದ್ರ ಮೇಲೆ ಕುಣಿಯೋದು ನೋಡಿ ಹೆಂಗೆ ಕುಣಿತಾ ಇದ್ದಾಳೆ ಅವಳು ಅಂತ ಅವಳಿಗೆ ಇತ್ತೀಚಿಗೆ ಪ್ರಾಣಿಗಳು ಅಂದರೆ ಅಂದರೆ ಮಂಗ ಹುಲಿ ಇದೆಲ್ಲ ತುಂಬ ಇಷ್ಟ ಆಗತ್ತೆ ಅದೇ ಥರದ್ದೇ ನಾನು ನೋಡಿಬಿಟ್ಟು ತೊಗೊಂಡಿದ್ದೀನಿ ಅದಕ್ಕಾಗಿ ಅವಳಿಗೆ ಇನ್ನೂ ಇಷ್ಟ ಆಗ್ಬಿಡ್ತದು ಅವಳಿಗೆ ಅದೇ ಬುಕ್ನೇ ನೋಡ್ತಾ ಇದ್ಲು ಸೇಮ್ ಜಂಗಲ್ ಇರೋದೇ ಮ್ಯಾಟ್ ತಗೊಂಡಿದ್ದೀನಲ್ಲ ಖುಷಿ ಆಗ್ಬಿಟ್ಟಿದೆ ಅವಳಿಗೆ ಸೊ ಇದ್ದೇ ನಮಗೆ ಬೇರೆ ಬೇಕು ಅಂದ್ರೆ ಬೇರೆ ಡಿಸೈನ್ಸ್ ಕೂಡ ಸಿಗತ್ತೆ ಸೊ ಇದೇ ಪ್ಯಾಟರ್ನ್ ಅಂತ ಏನಿಲ್ಲ ಇದ್ರ ಮೇಲೆ ತುಂಬಾ ಅಟ್ರಾಕ್ಟಿವ್ ಎಜುಕೇಶ್ನಲ್ ಡಿಸೈನ್ಸ್ ಅನ್ನ ಹಾಕಿದ್ದಾರೆ ಎಲ್ಲಾ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗತ್ತೆ ಮತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಕೂಡ ಆಗತ್ತೆ ಆಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಏನಾದ್ರೂ ಇದ್ರೂ ಕೂಡ ಇದ್ರ ಮೇಲೆ ಈಸಿ ಆಗಿ ಕ್ಲೀನ್ ಮಾಡಬಹುದು ಇದನ್ನು ಎಕ್ಸ್ ಪಿ ಮಟೀರಿಯಲ್ ಅನ್ನ ಬಳಸಿ ತಯಾರಿಸಿದ್ದಾರೆ ಹಾಗೆ ಇದು ನಾನ್ ಟಾಕ್ಸಿಕ್ ಮತ್ತು ಬಿ ಪಿ ಎ ಫ್ರೀ ಆಗಿದೆ ಈ ಮ್ಯಾಟ್ ತುಂಬಾ ತಿಕ್ನೆಸ್ ಇದೆ ಒಂದ್ ವೇಳೆ ಮಗು ಬಿದ್ರೂ ಕೂಡ ಇಂಜುರಿ ಏನು ಆಗದಲ್ಲೇ ತಡೆಗಟ್ಟಬಹುದು ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ಬೋದು ತಿಕ್ನೆಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದು ಪ್ಲಾಸ್ಟಿಕ್ ಹಿಂಗೆ ಕವರ್ ಕಿತ್ಕೊಂಡು ಬರುತ್ತಲ್ಲ ಹಿಂಗೆ ಹೇಳಿದ್ರೆ ಬರುತ್ತಲ್ವ ಸೊ ಆ ಥರ ಏನಿಲ್ಲ ಫ್ರೆಂಡ್ಸ್ ಇದನ್ನು ಟೂ ಸೈಡ್ ಯೂಸ್ ಮಾಡ್ಕೋಬೋದು ನೋಡಿ ಈ ಸೈಡ್ ಯೂಸ್ ಮಾಡ್ಬೋದು ಈ ಸೈಡ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇದನ್ನು ಅಮೆಝಾನಲ್ಲಿ ತಗೊಂಡಿದ್ದೀನಿ ನಿಮಗೆ ಈ ಪ್ರಾಡಕ್ಟ್ನ ಲಿಂಕ್ ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ನಲ್ಲಿ ಸಿಗುತ್ತೆ ಹಾಗೆ ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಈ ಟೈಮ್ನಲ್ಲಿ ಅಂದರೆ ಈಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವಾ ಈ ಥರ ಮ್ಯಾಟ್ ಹಾಕ್ಕೊಟ್ರೆ ಮಕ್ಕಳು ಆಟ ಆಡಲಿಕ್ಕೂ ಚೆನ್ನಾಗಿರುತ್ತೆ ಸೊ ವರ್ಕ್ ಮಾಡಲಿಕ್ಕೂ ಎಲ್ಲದಕ್ಕೂ ತುಂಬಾ ಅನುಕೂಲವಾಗಿರುತ್ತೆ ಬೇಕು ಅಂದ್ರೆ ನೀವು ತಗೊಳ್ಳಿ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಲ್ಟಿಗ್ರೈನ್ ನೂಡಲ್ಸ್ನ ಮಾಡಿದ್ದೀನಿ ಸೊ ಇತ್ತೀಚಿನ ಕೆಲವೊಂದು ವ್ಲಾಗ್ಗಳಲ್ಲಿ ನೂಡಲ್ಸ್ ಮಾಡಿದಾಗಲೇ ನಾನು ವ್ಲಾಗ್ ಮಾಡಿರ್ತೀನಿ ಹಾಗಾಗಿ ನೀವು ಜಾಸ್ತಿ ನಾನು ಬ್ರೇಕ್ಫಾಸ್ಟ್ ತಿನ್ನೋದು ನೂಡಲ್ಸೇ ನೋಡಿರ್ತೀರಾ ಇದು ಹೆಲ್ದಿ ನೂಡಲ್ಸ್ ಹಾಗಂತ ಹೇಳಿಬಿಟ್ಟು ನಾನು ಜಂಕ್ ಎಲ್ಲ ತಿನ್ನೋದಿಲ್ಲ ಸೊ ಇದು ಯಾರು ಬೇಕಾದರೂ ತಿನ್ಬೋದು ಪ್ರೆಗ್ನೆಂಟ್ ಲೇಡೀಸ್ ಕೂಡ ತಿನ್ಬೋದು ಇನ್ನು ನಾನು ತಿಂಡಿ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಬಟ್ಟೆಗಳೆಲ್ಲ ಐರನ್ ಮಾಡೋದಿತ್ತು ಅದನ್ನು ಕೂಡ ಮುಗಿಸ್ಬಿಟ್ಟು ಸೊ ಈಗ ಫೋಟೋ ಶೂಟ್ಗೆ ಅಂತ ಹೇಳಿ ಹೊರಟಿದ್ದೀವಿ ಇನ್ನು ಮಧ್ಯಾಹ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಅಡುಗೆ ಏನೂ ರೆಡಿ ಮಾಡಿಲ್ಲ ನಾನು ಅಡುಗೆ ಎಲ್ಲ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಟಯರ್ಡ್ ಆಗಿಬಿಡ್ತೀನಿ ಅಂತ ಹೇಳಿಬಿಟ್ಟು ಜಸ್ಟ್ ಅದಕ್ಕೆ ರೆಡಿಯಾಗಿ ಇದ್ದೀನಿ ಅಷ್ಟೆ ಇನ್ನು ಬಂದ ಮೇಲೆ ಫೋಟೋ ಶೂಟ್ ಅನ್ನೋದು ಮುಗಿದೋಯ್ತು ಅಂದರೆ ಸೊ ಬಂದಮೇಲೆ ಬೇಕಾದರೆ ರಿಲ್ಯಾಕ್ಸ್ ಆಗಿ ಆಮೇಲೆ ಅಡುಗೆ ಮಾಡ್ಕೊಳ್ಳೋದಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ಸೊ ಇನ್ನೇನು ಸ್ಟುಡಿಯೋ ಕೂಡ ಹತ್ತಿರ ಬಂತು ನಾನು ಈ ಸಲ ಫೋಟೋ ಶೂಟ್ ಯಾಕೆ ಬೇಡ ಅಂದ್ಕೊಂಡಿದ್ದೆ ಅಂದರೆ ಆಲ್ರೆಡಿ ಟೈಮ್ ತುಂಬಾ ಆಗಿತ್ತು ಡೆಲಿವರಿಗೆ ಹತ್ತಿರ ಬೇರೆ ಆಗಿತ್ತಲ್ವ ಸೊ ನನಗೂ ಅಷ್ಟೊಂದು ಆಗ್ತಾ ಇರಲಿಲ್ಲ ಹಾಗಾಗಿ ಬೇಡ ಬಿಡು ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಅಂದ್ಕೊಂಡಿದ್ದೆ ಬಟ್ ಇಂಡೋರೇ ಆಗಿರೋದ್ರಿಂದ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಮಾಡ್ಬೋದಾಗಿತ್ತು ನನಗೆ ಈ ಸ್ಟೆಪ್ಸ್ ಹತ್ತಿ ಇಳಿಯೋದ್ರಲ್ಲೇ ಚೆನ್ನಾಗಿ ಎಕ್ಸಸೈಸ್ ಆಗಿಬಿಡ್ತು ನೋಡಿ ಇವತ್ತು ಫ್ರೆಂಡ್ಸ್ ಫಸ್ಟ್ ನಾನು ಹೋಗ್ಬಿಟ್ಟು ಈಗ ಮೇಕಪ್ ಮಾಡಿಸ್ಕೊಂಡು ಬರ್ತೀನಿ ಮೇಕಪ್ ಮಾಡಿಸ್ಕೊಂಡಾದಮೇಲೆ ಆ ಡ್ರೆಸ್ ಹಾಕೊಂಡು ಒಂದೆರಡು ಫೋಟೋ ತೆಗಿಸೋ ಅಷ್ಟೊತ್ತಿಗೆ ಚಿನ್ನವಾಗಿರ್ತಾಳೆ ಅದಾದಮೇಲೆ ಅವಳ ಜೊತೆಗೆ ಕೆಲವೊಂದು ಫೋಟೋಸ್ ತೆಗ್ಸ್ಕೊಳ್ಳೋಣ ಅಂತ ಸೊ ಈಗ ಮೇಕಪ್ ಆರ್ಟಿಸ್ಟ್ ಕೂಡ ಬಂದಿದ್ದಾರೆ ಹೋಗಿ ಮೇಕಪ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಲುಕ್ ಎಲ್ಲಿದ್ದೇನಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಅದೇ ಇಷ್ಟ ಆಯ್ತು ನನಗೆ ಆ್ಯಂಡ್ ಇನ್ನು ನಾನು ಮನೇಲಿ ಮೇಕಪ್ ಮಾಡೋದಕ್ಕಿಂತ ಇವ್ರ ಹತ್ರನೇ ಮಾಡಿಸ್ಕೊಂಡ್ಬಿಡೋದಾ ಅಂತ ಅಂದ್ಕೊಂಡೆ ಸೊ ಅವ್ರ ಹತ್ರ ಮೇಕಪ್ ಆರ್ಟಿಸ್ಟ್ ಕೂಡ ಸಿಗ್ತಾರೆ ಜೊತೆಗೆ ಅವರು ಕೂಡ ತುಂಬ ಬೇಗನೆ ನನಗೆ ಮೇಕಪ್ ಹೇರ್ ಸ್ಟೈಲೆಲ್ಲ ಮಾಡಿಕೊಟ್ರು ನಾನು ಎಷ್ಟೊತ್ತಾಗುತ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು ಏಕೆಂದರೆ ಈ ಟೈಮ್ನಲ್ಲಿ ತುಂಬ ಹೊತ್ತು ಕೂರೋಕ್ಕೂ ಆಗೋದಿಲ್ಲ ಮೇಕಪ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಸ್ವಲ್ಪ ಓಡಾಡ್ತಾ ಇರಬೇಕು ಅಂತ ಅನಿಸುತ್ತೆ ಒಂದೇ ಜಾಗದಲ್ಲಿ ಕೂರೋಕ್ಕಾಗಲ್ಲ ಅಲ್ವಾ ಬಟ್ ಇವ್ರು ನನಗೆ ಮಾಡಿರೋ ಮೇಕಪ್ ನೋಡಿದ್ರೆ ಶಾಕ್ ಆಗಿಬಿಡ್ತು ಎಷ್ಟು ಬೇಗ ರೆಡಿಯಾಗಿ ಬಂದೆ ಗೊತ್ತಾ ನಾನು ಸೊ ಒಂದು ವೇಳೆ ನೀವು ಕೂಡ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಳ್ಳಿ ಆ್ಯಂಡ್ ಹಾಗೆ ನಾನು ರಾಜು ಸೆಲೆಕ್ಟ್ ಮಾಡಿರುವಂತಹ ಈ ವೈಟ್ ನ ವೇರ್ ಮಾಡಿದ್ದೀನಿ ಏಕೆಂದರೆ ವೈಟ್ ಡ್ರೆಸ್ಸಲ್ಲಿ ನಾನು ಒಂದು ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ ಹಾಗಾಗಿ ಸೊ ಚಿನ್ನಿಮಾಗೆ ವೈಟ್ ಫ್ರಾಕ್ ಹಾಕ್ಬಿಟ್ಟು ಮಾಡಿಸ್ಬೇಕು ಅನ್ನೋದು ಏನೂ ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಅವಳಿಗೆ ಒನ್ ಡ್ರೆಸ್ ಅಷ್ಟೇ ತೊಗೊಂಡು ಬಂದಿದೆ ಬಟ್ ಇಲ್ಲಿ ಸ್ಟುಡಿಯೋದಲ್ಲಿ ಅವಳಿಗೆ ಸೈಜ್ ಆಗುವಂತಹ ಒಂದು ಫ್ರಾಕ್ ಸಿಕ್ತು ಬಿಡು ಇನ್ನು ಅದನ್ನು ಹಾಕೋಣ ನಾನು ಆಲ್ರೆಡಿ ರೆಡಿ ಆಗಿರೋದ್ರಿಂದ ಅವಳನ್ನ ರೆಡಿ ಮಾಡಕ್ ಆಗ್ಲಿಲ್ಲ ಅದನ್ನ ಕ್ಯಾರಿ ಮಾಡೋದೇ ಕಷ್ಟ ಆಗ್ತಾ ಇತ್ತು ನನ್ಗೆ ಸರಿ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರ್ಟಿಸ್ಟ್ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಜಸ್ಟ್ ಅವಳಿಗೆ ಸ್ವಲ್ಪ ಪೌಡರ್ ಎಲ್ಲ ಹಾಕಿ ಸ್ವಲ್ಪ ಹೇರ್ ಸ್ವಲ್ಪ ಸ್ಟ್ರೈಟ್ ಮಾಡ್ತಾ ಇದಾರೆ ನನ್ನ ಜೊತೆಗೆ ಚಿನ್ನ ಕೂಡ ರೆಡಿ ಆಗ್ತಾ ಇದಾರೆ ಇನ್ನು ಚಿನಿಮಾಗೆ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ ಏನಾದರೂ ಈ ಥರ ಫಂಕ್ಷನ್ಸ್ ಫೋಟೋ ಶೂಟ್ ಅಂದರೆ ಅವಳು ರೆಡಿ ಆಗಕ್ಕೆ ಚೆನ್ನಾಗಿ ಒಪ್ಕೋತಾಳೆ ನೋಡಿ ಎಷ್ಟು ನೀಟಾಗಿ ನಿಂತ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಅಂತ ಆ ಲಿಪ್ಸ್ಟಿಕ್ ಒಂದು ಹಚ್ಚಿಬಿಟ್ಟಿದ್ದಾರೆ ಅದು ಹೋಗುತ್ತೆ ಅಂತ ಹೇಳಿ ಬಾಯೇ ಇಲ್ಲ ಅವಳು ಹೋದರೆ ಹಚ್ತೀನಮ್ಮ ಅಂದರೂ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಇನ್ನೇನು ರೆಡಿಯಾಗಿ ಬಂದಿದ್ದೀನಿ ನಾನೀಗ ಸೊ ಫಸ್ಟ್ ವೈಟ್ ಡ್ರೆಸ್ಸಲ್ಲಿ ಮಾಡ್ಸೋಣ ಅಂತ ಚಿನಿಮಾಗಿ ನಾನು ವೈಟ್ ಡ್ರೆಸ್ ಏನು ತೊಗೊಂಡು ಬಂದಿರಲಿಲ್ಲ ಸೊ ಇಲ್ಲಿರೋದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ದಾರೆ ಸೊ ಇವಾಗ ವಿಂಗ್ ಹಾಕ್ಕೊಂಡು ಫಸ್ಟ್ ಡ್ರೆಸ್ಸಲ್ಲಿ ಫೋಟೋಶೂಟ್ ಶೂಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಬಾ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಅದು ನಾನು ಮೊನ್ನೆ ನೋಡ್ಕೊಂಡು ಹೋಗಿದ್ನಲ್ವಾ ಅದು ನೋಡಿದಾಗ್ಲೇ ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ಅದು ಹಾಕ್ಕೊಂಡು ಒಂದು ಫೋಟೋಶೂಟ್ ಶೂಟ್ ಮಾಡಿಸೋಣ ಅನ್ನೋದು ಆಸೆ ತುಂಬಾ ಆಗಿತ್ತು ನನಗೆ ಇನ್ನು ನಾನು ವೈಟ್ ಗೌನ್ ಹಾಕ್ಕೊಂಡಿದ್ದೀನಿ ಚಿನ್ನಿಮಾಗೆ ಫ್ರಾಕ್ ರೆಡಿ ಇದೆ ಹಾಗೆ ರಾಜು ವೈಟ್ ಶರ್ಟ್ ಹಾಕ್ಕೊಂಡು ಬಂದಿದ್ದರು ಸೊ ಮೂರು ಜನರು ವೈಟ್ ಡ್ರೆಸ್ಸಲ್ಲಿ ತೆಗೆಸ್ಕೊಂಡ್ರೆ ಇದು ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕಾಗಿಯೇ ಚಿನಿಮಾಳನ್ನು ಸಡನ್ನಾಗಿ ರೆಡಿ ಮಾಡಿದ್ದು ಇನ್ನು ಮೂರು ಜನರು ರೆಡಿ ಮಾಡಿದ್ದೀವಿ ಸೊ ಅವರು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಫೋಟೋಸ್ ತೆಗಿಲಿಕ್ಕೆ ಆ್ಯಂಡ್ ನೀವು ಕಾಮೆಂಟ್ ಮಾಡಿ ಹೇಳಬೇಕು ಈ ವೈಟ್ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಅವತ್ತು ನನಗೆ ವೇರ್ ಮಾಡೋಕ್ಕಾಗಿರಲಿಲ್ಲ ಬಟ್ ಇವಾಗ ವೇರ್ ಮಾಡಿದ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಚಿನ್ನಿಮಾ ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ನನಗೆ ತುಂಬಾ ಇಷ್ಟ ಆಯಿತು ಆ ವೈಟ್ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಅವಳಿಗೂ ತುಂಬ ಇಷ್ಟ ಆಗ್ಬಿಟ್ಟಿತ್ತು ನೋಡಿ ಹೆಂಗ್ ಬೇಕೋ ಹಂಗೆ ಪೋಸ್ ಕೊಡ್ತಾಳು ಇದರಲ್ಲಿ ಕೂರಿಸ್ಬಿಟ್ಟು ಫೋಟೋಸ್ ತೆಗಿಬೇಕಂತೆ ಅವಳು ಗೊಂಬೆ ಹಿಡ್ಕೊಂಡು ಫೋಟೋಸ್ ತಕ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ಲು ಏನೋ ನನಗೆ ಈಗ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಫೋಟೋ ಶೂಟ್ ಆದ್ಮೇಲೆ ನಮಗೆ ಕೆಲವು ದಿವಸದಲ್ಲೇ ನಮಗೆ ಫೋಟೋಸ್ ಎಲ್ಲ ಕೊಟ್ಟಿದ್ರು ಹಾಗಾಗಿ ಆ ಎಡಿಟ್ ಮಾಡಿರೋ ಫೋಟೋಸ್ ಕೂಡ ಈ ವ್ಲಾಗ್ನಲ್ಲೇ ಹಾಕ್ತಾ ಇದ್ದೀನಿ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಸೊ ನನ್ನ ಲಾಂಗ್ ಹೇರ್ಗೆ ನಾನು ಹಾಕೊಂಡಿರೋ ಬಟ್ಟೆಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು ಅಂಡ್ ಇನ್ನ ಫೋಟೋಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ವು ಇನ್ನು ನಾನಂತೂ ಕೆಲವು ಫೋಟೋಸ್ ತಗೊಳ್ಳೋದು ಮತ್ತೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗೋದು ಮತ್ತೆ ಸ್ವಲ್ಪ ಆದಮೇಲೆ ಮತ್ತೆ ತೆಗೆಸ್ಕೊಳ್ಳೋದು ಈ ಥರ ಮಾಡ್ತಾ ಇದೆ ಎಲ್ಲ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ತಿಂಗಳುಗಳು ತುಂಬ ಹೋಗ್ಬಿಟ್ಟಿದೆ ಅಲ್ವಾ ಅಷ್ಟಾಗಿ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ ಇನ್ನು ಅವರೇ ಕೆಲವೊಂದು ಪೋಸ್ಗಳೆಲ್ಲ ತೋರಿಸ್ಕೊಟ್ರು ಈ ಥರ ಕುತ್ಕೊಳ್ಳಿ ಈ ಥರ ಪೋಸ್ ಕೊಡಿ ಅಂತ ಹೇಳಿಬಿಟ್ಟು ಸೊ ಇದರಿಂದ ನನಗೂ ತುಂಬಾ ಅನುಕೂಲ ಆಯಿತು ಆ್ಯಂಡ್ ಬೇಗ ಬೇಗ ಮುಗಿಬೇಕು ಅಂದರೆ ನಮಗೆ ಪೋಸ್ಗಳು ಕೆಲವೊಂದು ಸರಿಯಾಗಿ ಕೊಟ್ಟರೆ ಅವರು ಕೂಡ ಒಳ್ಳೆ ಒಳ್ಳೆಯ ಫೋಟೋಸ್ ತೆಗಿಲಿಕ್ಕೆ ಆಗುತ್ತೆ ಅಲ್ವಾ ಇನ್ನು ರಾಜು ಹೇಳ್ತಾ ಇದ್ರು ಈ ಡ್ರೆಸ್ಸಲ್ಲಿ ನೀನು ಚೆನ್ನಾಗಿ ಒಳ್ಳೆ ಏಂಜಲ್ ಥರ ಇದೆಯಾ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಂತ ಮಧ್ಯ ಮಧ್ಯ ಸ್ವಲ್ಪ ನನಗೆ ಸ್ವೆಟ್ ಎಲ್ಲ ಆಗ್ತಾಯಿತ್ತು ಸೊ ಇವರು ಮೇಕಪ್ ಆರ್ಟಿಸ್ಟ್ ಅಲ್ಲೇ ಇದ್ದರು ಹಾಗಾಗಿ ಸ್ವಲ್ಪ ಮೇಕಪ್ ಎಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ರು ನನಗೆ ನಾವು ಮೇಕಪ್ ಆರ್ಟಿಸ್ಟ್ಗೆ ಸಪ್ರೇಟಾಗಿ ಪೇ ಮಾಡಿದ್ವಿ ಅವ್ರದ್ದು ಚಾರ್ಜಸ್ ಬೇರೆ ಇರತ್ತೆ ಸೊ ಬೇಕು ಅಂದರೆ ಮೇಕಪ್ ನಾವು ಮಾಡಿಸ್ಕೋಬೋದು ಇಲ್ಲಾಂದರೆ ನಾವು ಮನೇಲೇ ಮಾಡ್ಕೊಬರ್ತೀವಿ ಅಂದರೂ ಓಕೆ ಬಟ್ ಅವ್ರ ಹತ್ರ ಮಾಡಿಸ್ಕೊಂಡ್ರೆ ಅದು ಡ್ರೆಸ್ಗೆ ತಕ್ಕಂಗೆ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ವೈಟ್ ಡ್ರೆಸ್ ಕೂಡ ನನಗೆ ಇಷ್ಟೊಂದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ಆ್ಯಂಡ್ ಅದ್ರ ಜೊತೆಗೆ ಆ ಕ್ರೋನ್ ಹಾಕ್ಕೊಂಡು ತೆಗಿಸ್ಕೊಂಡಿದ್ದೀನಲ್ವ ಆ ಫೋಟೋಸ್ ಅದು ಮಾತ್ರ ಭಾರಿ ಒಂದಿತ್ತು ಫೋಟೋಸ್ ಮಾತ್ರ ಆ್ಯಂಡ್ ಇನ್ನು ಚಿನಿಮಾಗೆ ಚಿಕ್ಕ ವಿಂಗ್ಸ್ ಹಾಕಿಬಿಟ್ಟು ತೆಗೀತಾ ಇದ್ದಾರೆ ಇಷ್ಟು ಕ್ಯೂಟಾಗಿ ಕಾಣಿಸ್ತದಾಳಲ್ವ ಚಿನಿಮಾ ಅವಳಿಗೆ ಫೋಟೋಸ್ ತೆಗೆಸ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ಗಿಂತ ಅಲ್ಲಿರುವಂತಹ ಬಟ್ಟೆಗಳು ಹಾಕ್ಕೊಳ್ಳೋದು ಅಥವಾ ರೆಡಿ ಆಗೋದು ಅದು ತುಂಬಾ ಆಸೆ ಇತ್ತು ಜಾಸ್ತಿ ಗಮನ ಅದಕ್ಕೆ ಕೊಡ್ತಾ ಇದ್ಲು ಅವಳು ಹಾಗಾಗಿ ಫೋಟೋಸ್ ತೆಗಿಬೇಕಾದ್ರೆ ಅವ್ಳಿಗೆ ಅಷ್ಟಾಗಿ ಇಂಟ್ರೆಸ್ಟೇ ಇರ್ತಿರಲಿಲ್ಲ ಮಕ್ಕಳನ್ನ ನಾವು ಫೋರ್ಸ್ ಮಾಡಿಬಿಟ್ಟು ಮಾಡ್ಸೋಕ್ಕಂತೂ ಆಗೋದಿಲ್ಲ ಸೊ ಅವಳಿಗೂ ಸ್ವಲ್ಪ ಟೈಮ್ ಕೊಟ್ಟು ಹೇಳ್ತಾ ಇದ್ವಿ ಹೀಗೆ ಮಾಡಬೇಕು ಚಿನಿ ಹೀಗೆ ಮಾಡಬೇಕು ಅಂತ ಹೇಳಿ ಪಾಪ ಅವಳು ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ಲು ಬಟ್ ಅವಳಿಗೆ ಏನಂದರೆ ಅದು ಹೇಳೋಕ್ಕಾಗಲ್ಲ ಅಲ್ವಾ ಮಕ್ಕಳು ಮೂಡ್ ಹೆಂಗೆ ಇರುತ್ತೆ ಅಂತ ಆದರೂ ಕೆಲವೊಂದು ಫೋಟೋಸ್ ಚಿನಿಮಾ ಜೊತೆ ಕೂಡ ನಾನು ತೆಗೆಸ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನು ಈ ಡ್ರೆಸ್ನಲ್ಲಿ ಚಿನಿಮಾ ನಾನು ರಾಜು ವೈಟ್ ಡ್ರೆಸ್ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಲ್ವ ಅದು ಒಂದು ದೊಡ್ಡ ಫ್ರೇಮ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಆಗಿತ್ತು ಮೂರು ಜನರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ವಿ ತುಂಬ ಚೆನ್ನಾಗಿ ಕೆಲವೊಂದು ಫೋಟೋಸ್ ಎಲ್ಲ ಬಂದಿತ್ತು ಸೊ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಇನ್ನು ಮುಂದೆ ನೋಡ್ತಾ ಹೋಗಿ ನಿಮಗೆ ಯಾವುದೆಲ್ಲ ಫೋಟೋಸ್ ಇಷ್ಟ ಆಗತ್ತೆ ಸೊ ಅದನ್ನು ಕೂಡ ಸಾಧ್ಯ ಆದರೆ ನಾನು ಒಂದು ಫ್ರೇಮ್ ಥರ ಮಾಡ್ಸ್ಕೊತೀನಿ ಸೊ ಇನ್ನು ನಾನಂತೂ ಈ ಡ್ರೆಸ್ ಹಾಕ್ಕೊಂಡಿದ್ದೀನಲ್ವ ಸಿಕ್ಕಾಪಟ್ಟೆ ಬೆವ್ರುತಾಯಿದ್ದೆ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ ಸೊ ಸ್ವಲ್ಪ ಫೋಟೋಸ್ ತೆಗಿಯದೆ ಹೋಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾಯಿದೆ ಫಸ್ಟ್ ಚಿನಿಮಾ ಜೊತೆ ಕೆಲವೊಂದು ಫೋಟೋಸ್ಗಳನ್ನು ತೆಗೆಸ್ಕೊಂಡಾದ್ಮೇಲೆ ಈಗ ರಾಜು ಜೊತೆ ಕೆಲವೊಂದು ಫೋಟೋಸ್ನ ತೆಗೆಸ್ಕೊತಾ ಇದ್ದೀನಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ನಾನು ಪೋಸ್ ಕೊಡಬೇಕು ಅಂತ ನಮ್ಮ ರಾಜು ಏನೋ ನನ್ನ ಜೊತೆ ಮತ್ತೆ ಮದುವೆ ಇದ್ದೀನಿ ಅಂತ ಹೇಳಿ ನಾಚಿಕೆ ಪಡ್ತಾಯಿದ್ರು ಅಂದರೆ ಅವರಿಗೆ ಫೋಟೋಸ್ ಎಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಆದರೆ ನಾನು ಕೇಳಿದ್ದೀನಿ ಅಂತ ಹೇಳಿಬಿಟ್ಟು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ರು ನನ್ನ ಜೊತೆ ಅಂದರೆ ತೆಗೆಸ್ಕೊಳ್ಳೋಕ್ಕೆ ಅಂತ ಅಲ್ಲ ಅವ್ರಿಗೆ ಅದೇನೋ ಒಂಥರ ಮುಜುಗರ ಫೋಟೋಸ್ ಅಂದರೆ ರಾಜು ಅನ್ಕೊಂಡಿದ್ದು ಮೇಯ್ನಾಗಿ ನನಗೆ ಚಿನಿಮಾಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಬಟ್ ಇನ್ನು ವೈಟ್ ಡ್ರೆಸ್ ಅವರು ಹಾಕ್ಕೊಂಡಿದ್ರಲ್ವ ಅದೆಲ್ಲ ಮ್ಯಾಚ್ ಆಗ್ತಾ ಇರೋದ್ರಿಂದ ಈ ವೈಟ್ ಡ್ರೆಸ್ಸಲ್ಲೇ ನಾವೆಲ್ಲರೂ ತೆಗೆಸ್ಕೊಂಡಂಗೆ ಆಯಿತು ಸೊ ಈಗ ನಾನು ರಾಜು ಜೊತೆ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡಿದ್ದೀನಲ್ವಾ ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ ಯಾವುದೆಲ್ಲ ಚೆನ್ನಾಗಿ ಬಂದಿದೆ ಹೇಗಿದೆ ಅನ್ನೋದನ್ನು ಇನ್ನು ಎಡಿಟ್ ಮಾಡಿದ್ಮೇಲಂತೂ ಫೋಟೋಸ್ ಈ ರೀತಿಯಾಗಿದೆ ಆ್ಯಂಡ್ ಇನ್ನು ಈ ಪೋಸಲ್ಲಿ ಫೋಟೋ ತೆಗಿಲಿಕ್ಕೆ ಯಪ್ಪ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಚಿನಿ ರಾಜು ಹೆಗ್ಲ ಮೇಲೆ ಕೂರಿಸ್ಕೊಂಡಿದ್ದಾರೆ ಬಟ್ ಅವಳಂತೂ ಅಂದರೆ ರೆಡಿ ಇದ್ದಾಳೆ ಈಗ ನನಗೆ ಕಿಸ್ ಮಾಡಬೇಕು ಅವಳು ಬಟ್ ಅದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ಸರಿ ನೀನು ಅಪ್ಪನ ಹಿಡ್ಕೊಂಡು ಕುತ್ಕೋ ನಾನೇ ನಿನಗೆ ಮುತ್ಕೊಡ್ತೀನಿ ಅದರದಲ್ಲಿ ಒಂದು ಫೋಟೋ ತಕೊಳ್ಳೋಣ ಅಂತ ಹೇಳಿ ಅವಳನ್ನು ಕೂರಿಸಿದ್ದೀವಿ ಇನ್ನು ನಾವು ಮೂರು ಜನರಿರುವಂತಹ ಈ ಪಿಕ್ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಇನ್ನು ಮೇಲೆ ಇದು ಸೆಕೆಂಡ್ ಡ್ರೆಸ್ಸು ತುಂಬ ಜನರು ನನ್ನ ವೀವರ್ಸ್ ಸೆಲೆಕ್ಟ್ ಮಾಡಿರುವಂತಹ ಡ್ರೆಸ್ ಇದು ಸೊ ರೆಡ್ ಡ್ರೆಸ್ ವೇರ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಆ್ಯಂಡ್ ನಾನು ಹಾಕೊಂಡ್ಮೇಲೆ ಅಂತೂ ನನ್ಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಸೆಲೆಕ್ಟ್ ಮಾಡಿರುವಂತಹ ಡ್ರೆಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ತಿಳಿಸಿ ಇನ್ನ ರಾಜುಗೂ ಕೇಳ್ತಾ ಇದೀನಿ ಇದು ಯಾವ ತರ ಇದೆ ಅಂತ ಅವ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಚಿನಿಮಾಗೆ ನಾನು ರೀಸೆಂಟ್ ಆಗಿ ಒಂದು ಡ್ರೆಸ್ ಸ್ಟಿಚ್ ಮಾಡ್ಸಿದ್ನಲ್ವಾ ಅದು ನನ್ನ ಡ್ರೆಸ್ ಗೆ ಮ್ಯಾಚ್ ಆಗ್ತಾ ಇತ್ತು ಹಾಗಾಗಿ ಅದನ್ನ ತಗೊಂಡ್ ಬಂದಿದೆ ಈಗ ಫಸ್ಟ್ ನಾನು ರಾಜು ಫೋಟೋಶೂಟ್ ಮಾಡಿಸ್ತಾ ಇದೀವಿ ಚಿನಿಮಾ ಇನ್ನು ರೆಡಿ ಆಗ್ತಾ ಇದ್ದಾಳೆ ಅಷ್ಟರಲ್ಲಿ ನಮ್ಮದು ಮುಗಿಸ್ಕೊಂಡ್ ಫೋಟೋಶೂಟ್ ಅಂದ್ಕೊಂಡ್ವಿ ಇನ್ನು ಅನ್ಕೊಂಡ್ವಿ ಇನ್ನ ಈ ಡ್ರೆಸ್ ನಲ್ಲಿ ಎಡಿಟ್ ಮಾಡಿರುವಂತಹ ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ನನಗಂತೂ ಒಂದು ಹೆಸರು ಇಡೋ ಥರ ಅನಿಸ್ಲಿಲ್ಲ ಎಲ್ಲವೂ ಕೂಡ ಸಕ್ಕದಾಗಿ ಬಂದಿತ್ತು ಇನ್ನು ನಾನು ಮೊದಲೇ ಹೇಳ್ದ ಹಾಗೆ ರಾಜುಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಆಸೆ ಏನೂ ಇರಲಿಲ್ಲ ಅವರು ಆದ್ರೂ ನಾನು ಕೇಳಿದೆ ಅಂತ ಹೇಳಿ ಕೆಲವೊಂದು ಫೋಟೋಸ್ಗೆ ಬಂದರು ಮತ್ತೆ ನೀವು ಕೇಳಬೇಡಿ ಅವ್ರಿಗೆ ಯಾಕೆ ರೆಡ್ ಡ್ರೆಸ್ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಚಿನಿಮಾ ನಾನು ರಾಜು ಮೂರು ಜನರು ಈ ಡ್ರೆಸ್ ನಲ್ಲೂ ಕೆಲವೊಂದು ಫೋಟೋಸ್ ತೆಗಿಸ್ಕೊಂಡ್ವಿ ಚಿನಿಮಾ ಎಷ್ಟು ಚೆನ್ನಾಗಿ ಅಲ್ವಾ ಅವಳು ನಗ್ತಾನೆ ಇರ್ಲಿಲ್ಲ ಚೀಸ್ ಅಂತ ಹೇಳು ಅಂತ ಹೇಳಿ ತೆಗೆದಿರೋಂತಹ ಫೋಟೋ ಅದು ಇನ್ನ ಈ ರೀತಿ ಬೋರ್ಡ್ ಇಟ್ಕೊಂಡು ಕೆಲವೊಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅನ್ಕೊಂಡಿದ್ವಿ ಅವಳಗಂತೂ ಅದ್ರ ಜೊತೆ ಆಟ ಆಡ್ಬೇಕು ಅದೇನು ಆಟಾಡೋದಂತ ಅನ್ಕೊಂಡ್ಬಿಟ್ಟಿದ್ಲು ಬಟ್ ಆದ್ರೂ ಕೆಲವೊಂದು ಚೆನ್ನಾಗಿ ಬಂತು ಇದು ಮಾತ್ರ ಸಖತ್ತಾಗಿ ಬಂದಿದೆ ಅದೇ ರೀತಿಯಾಗಿ ಇಟ್ಸ್ ಅ ಗರ್ಲ್ ಅನ್ನೋ ಬೋರ್ಡ್ ಕೂಡ ಇಟ್ಕೊಂಡು ತೆಗೆಸ್ಕೊಂಡ್ವಿ ಯಾಕೆಂದರೆ ಯಾವ ಮಗು ಆದ್ರೂ ಓಕೆ ಎರಡು ಬೋರ್ಡ್ ಇಟ್ಕೊಂಡು ತಗಸ್ಕೊಳ್ಳೋಣ ಅನ್ನೋದಿತ್ತು ಸೊ ಇಲ್ಲಿ ಮೇಲೆ ನಮಗೆ ಟೈಮ್ ಹೆಂಗೆ ಹೋಗ್ತಾ ಇತ್ತೋ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಅವಳಿಗೂ ಕೂಡ ಸ್ವಲ್ಪ ರೆಸ್ಟ್ ಕೊಟ್ಟು ಕೊಟ್ಟು ಕೆಲ್ವೊಂದ್ ಫೋಟೋಸ್ ನ ತಗಸ್ತಾ ಇದ್ವಿ ನಾನು ಚಿನಿಮಾ ಇದ್ರ ಮೇಲೆ ಕುತ್ಕೊಂಡು ಕೆಲವು ಫೋಟೋಸ್ನ ತೆಗೆಸ್ಕೋಬೇಕು ಅನ್ನೋದು ನನಗೆ ತುಂಬಾ ಆಸೆ ಆಗಿತ್ತು ಸೊ ಹಾಗಾಗಿ ಅವಳ ಜೊತೆ ಕೆಲವೊಂದು ಫೋಟೋಸ್ನ ತೆಗೆಸ್ಕೊತಾ ಇದ್ದೀನಿ ಚೆನ್ನಾಗಿದ್ದಾಳಲ್ವ ಚಿನಿಮಾ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳಪ್ಪ ಅನಿಸ್ಬಿಟ್ಟಿದೆ ನನಗೆ ಆ್ಯಂಡ್ ಇನ್ನು ಚಿನಿಮಾ ಜೊತೆ ನಾನು ತೆಗೆಸ್ಕೊಂಡಿರೋ ಫೋಟೋದಲ್ಲಿ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ಬೇರೆ ಬೇರೆ ಪೋಸ್ಗಳಲ್ಲಿ ತೆಗೆಸ್ಬೋದಾಗಿತ್ತು ಬಟ್ ನಾನು ಕೇಳೋಕೆ ಕೂರೋಕ್ಕೂ ಆಗ್ತಾ ಇರಲಿಲ್ಲ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಆದಷ್ಟು ಈ ಥರ ಕುತ್ಕೊಂಡ್ಬಿಟ್ಟೆ ನಾನು ಫೋಟೋಶೂಟ್ನ ಮಾಡಿಸ್ಕೊಂಡಿದ್ದೀನಿ ನಾನಲ್ಲಿ ಮುಂಚೆನೇ ಹೋಗಿದ್ನಲ್ವಾ ಅಂದರೆ ಒಂದು ಸಲ ನೋಡ್ಕೊಂಡು ಬರೋಣ ಡ್ರೆಸ್ಸಸ್ ಯಾವುದೆಲ್ಲ ಇದೆ ಆ್ಯಂಡ್ ಯಾವುದೆಲ್ಲ ನನಗೆ ಸೂಟ್ ಆಗುತ್ತೆ ಅಂತ ಆ ಟೈಮ್ನಲ್ಲೇ ನಾನು ಈ ಫ್ಲವರ್ಸಿಂದೆಲ್ಲ ನೋಡಿದ್ದೆ ಓ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇನ್ನು ಹೆಣ್ಮಕ್ಳಿಗೆ ಈ ಥರ ಫ್ಲವರ್ಸ್ ಏನಾದರೂ ಕಾಣಿಸಿದ್ರೆ ಹೇಳಬೇಕು ಆಸಿಕಾ ಫಟೆ ಫೋಟೋಸ್ ತೆಗಿಸ್ಕೊತೀವಲ್ವ ಅದೇ ರೀತಿಯಾಗಿ ನಾನು ಕೂಡ ತೆಗೆಸ್ಕೊಂಡೆ ಇನ್ನು ಮೂರನೇ ಡ್ರೆಸ್ ಬಂದುಬಿಟ್ಟು ಇದು ಇದು ನನಗೆ ನೋಡಿದಾಗ ನನಗೆ ಅಷ್ಟೇನು ಅನಿಸ್ಲಿಲ್ಲ ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೊತೆಗೆ ನಮಗೆ ಸ್ಟುಡಿಯೋದವರು ಹೇಳಿದರು ಇದು ಚೆನ್ನಾಗಿದೆ ನೀವು ಬೇಕು ಅಂದರೆ ಟ್ರೈ ಮಾಡಿ ಅಂತ ಹೇಳಿ ನಾನು ಫಸ್ಟ್ ನೋಡೋದ ನನಗೆ ಇಷ್ಟ ಆದರೆ ಇದನ್ನು ಹಾಕ್ಕೊಂಡು ತೆಗೆಸ್ಕೊತೀನಿ ಇಲ್ಲಾಂದರೆ ಬೇರೆದು ನೋಡ್ತೀನಿ ಅಂತ ಸರಿ ಅಂತ ಹೇಳಿದರು ಬಟ್ ಹಾಕ್ಕೊಂಡ್ಮೇಲಂತೂ ತುಂಬಾ ಚೆನ್ನಾಗಿತ್ತು ಬಟ್ ಈ ಥರ ಡ್ರೆಸ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಲ್ವಾ ಒಂದು ಇರಲಿ ಇಂಡೋರ್ ಮಾಡಿಸ್ತಾ ಇರೋದ್ರಿಂದ ನನಗೆ ಯಾಕೋ ಓಕೆ ಅನ್ನಿಸ್ತು ಹಾಗಾಗಿ ಇದನ್ನೇ ವೇರ್ ಮಾಡಿ ತೆಗೆಸ್ಕೊತಾ ಇದ್ದೀನಿ ಫೋಟೋಸ್ ಆ್ಯಂಡ್ ಇದೇನಪ್ಪ ಅಂದರೆ ಫುಲ್ ಇದು ಹೊಟ್ಟೆ ಶೇಪ್ ಎಲ್ಲ ನೀಟಾಗಿ ಕಾಣುತ್ತೆ ಚೆನ್ನಾಗಿತ್ತಲ್ವ ಒಂಥರ ಇದರಲ್ಲಿ ಕೂಡ ಅಷ್ಟೇ ರಾಜು ನಾನು ಫೋಟೋಸ್ ತೆಗೆಸ್ಕೊಂಡ್ವಿ ಆ್ಯಂಡ್ ಇನ್ನು ಈ ಡ್ರೆಸ್ನಲ್ಲಿ ನಂದು ರಾಜ ಈ ಫೋಟೋ ಮಾತ್ರ ಸಖತ್ತಾಗಿ ಬಂದಿತ್ತು ತುಂಬ ಇಷ್ಟ ಆಯ್ತು ನನಗಿದು ನನಗಂತೂ ಮೂರು ಡ್ರೆಸ್ಗಳು ತುಂಬ ಇಷ್ಟ ಆಯಿತು ಒಂದೊಂದು ಡ್ರೆಸ್ನಲ್ಲೂ ನಾನು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇನ್ನು ನಮ್ಮ ಚಿನಿಮಗಂತೂ ಆಲ್ರೆಡಿ ಪೇಷನ್ಸ್ ಹೊರಟೋಗ್ಬಿಟ್ಟಿತ್ತು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಕೂರಿಸಿದ್ದೀವಿ ಸೊ ಒಂದು ಫೋಟೋ ತಗೊಳಕ್ಕು ಅವಳು ರೆಡಿ ಇರಲಿಲ್ಲ ಸರಿ ಬಿಡು ಇನ್ನು ಅವಳಿಗೆ ಫೋರ್ಸ್ ಮಾಡೋದು ಬೇಡ ಅಂಥೇಳಿ ಸುಮ್ಮನೆ ಅದು ಏಕೆಂದ್ರೆ ತುಂಬ ಟೈಮ್ ಆಗಿತ್ತು ಇನ್ನು ಇದೇ ಲಾಸ್ಟ್ ಡ್ರೆಸ್ಸಲ್ಲಿ ನಾನು ಫೋಟೋಸ್ ತೆಗಿಸ್ತಾ ಇರೋದ್ರಿಂದ ಇನ್ನು ಸಿಂಗಲ್ ನಂದು ಒಬ್ಬಳ್ದೇ ಕೆಲವೊಂದು ಫೋಟೋಸ್ನ ಕೂಡ ತೆಗೆಸ್ಕೊಂಡೆ ಆ್ಯಂಡ್ ಇನ್ನು ಇವತ್ತು ಈ ಫೋಟೋ ಭಾರಿ ಎಂಜಾಯ್ ಮಾಡಿದೆ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಫ್ರೆಂಡ್ಸ್ ಇನ್ನು ಫೋಟೋಶೂಟ್ ಮುಗಿಸ್ಕೊಂಡ್ವಿ ಈಗ ಊಟ ಮಾಡೋಕ್ಕೆ ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೀವಿ ಸೊ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಒಂದು ತ್ರೀ ಅವರ್ಸಲ್ಲಿ ಮುಗ್ದೋಗಿಬಿಡತ್ತೆ ಲೆವೆನ್ ಥರ್ಟಿ ಅಂದ್ರೆ ಎಲ್ಲ ಒನ್ ಟೂ ಓ ಕ್ಲಾಕಿಗೆಲ್ಲ ಮುಗಿಯುತ್ತೆ ಊಟ ಮುಗಿಸ್ಕೊಂಡು ಬರ್ಬೋದು ಹೊರ್ಗಡೆ ಅಂತ ಅಂದ್ಕೊಂಡಿದ್ವಿ ಈಗ ಫೋರ್ ಥರ್ಟಿ ಆಗಿದೆ ಅಪ್ಪ ನನಗೆ ನಂಬಕ್ಕೆ ಆಗಿಲ್ಲ ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಇನ್ನೂ ಏಳು ಇರಲಿಲ್ಲ ಆ್ಯಕ್ಚುಲಿ ಹೂಳು ಇದ್ದಿದ್ದರೆ ಇನ್ನೂ ಟೈಮ್ ನನಗೆ ಜಾಸ್ತಿ ಬೇಕಾಗ್ತಿತ್ತು ಸೊ ಕೆಲವೊಂದು ಫೋಟೋಸ್ ಇವಳ ಹತ್ರ ಏನೂ ತೆಗೆಸ್ಕೋಬೇಕು ಅಂದ್ಕೊಂಡೆ ಬಟ್ ಇವಾಗ ಪಾಪೇಟ್ ಮಾಡಲಿಲ್ಲ ಎಲ್ಲಿ ಪರವಾಗಿಲ್ಲ ಬಂದಷ್ಟು ಬಂದಿರತ್ತೆ ಇನ್ನು ಈಗ ಫುಡ್ ಆರ್ಡ್ರ್ ಮಾಡಿದ್ದೀವಿ ಬರುತ್ತೆ ಈಗ ಊಟ ಮಾಡಿ ಹೋಗಿ ಮನೆಗೆ ಡ್ರೆಸ್ ಮಾಡೋದು ಸಾಕಾಗಿದೆ ಆಗಿದೆ ಕೆಳಗೆ ಬಿದ್ದರೆ ಹೊಡೆದೋಗಿಬಿಡ್ತಿದ್ದು ನಿಂಗೆ ನಿಮ್ಗೆ ಏನು ಬೇಕು ಏನು ಬೇಕು ನಿಂಗೆ ಪಿಂಕ್ಜ್ ಚೆನ್ನಾಗಿ ಪಿಂಕ್ ಪಿಂಕಲ್ಲೇ ಬೇಕಾ ಇನ್ನು ಚಿನಿಮಾಗೆ ಫ್ರೂಟ್ಸು ಸ್ನ್ಯಾಕ್ಸು ಅದೆಲ್ಲ ಇಟ್ಕೊಂಡು ಬಂದಿದ್ದೆ ಬ್ಯಾಗಲ್ಲಿ ಹಾಗಾಗಿ ಅವಳ್ದೇನು ತೊಂದರೆ ಆಗಲಿಲ್ಲ ಈಗ ಫಸ್ಟ್ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಮಶ್ರೂಮ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ದಾರೆ ನನಗಿಲ್ಲಿ ಫೇವ್ರೇಟ್ ಮಶ್ರೂಮ್ ಮಂಚೂರಿಯನ್ ಅಂದರೆ ಸೊ ಫಸ್ಟು ಸ್ಟಾರ್ಟರ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಆರ್ಡ್ರ್ ಮಾಡಿದ್ದಾರೆ ಅದಾದಮೇಲೆ ಚಿಕನ್ ಲಾಲಿಪಾಪ್ ಚಿನಿಮಾಗೆ ತುಂಬ ಇಷ್ಟ ಸೊ ಅವಳಿಗೋಸ್ಕರ ಹೇಳಿ ಚಿಕನ್ ಲಾಲಿಪು ಮತ್ತು ಎರಡು ಬಾಯ್ಲ್ಡಾಗಿ ತರಿಸಿದ್ದೀನಿ ಆ್ಯಂಡ್ ನನಗೆ ಜ್ಯೂಸ್ಗಳೆಲ್ಲ ಜಾಸ್ತಿ ಕುಡಿಬೇಕನ್ಸುತ್ತೆ ಹಾಗಾಗಿ ಡ್ರಿಂಕ್ಸು ಮತ್ತು ಒಂದು ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ತರಿಸ್ಕೊಂಡು ಚೆನ್ನಾಗಿ ತಿಂದ್ವಿ ಈಗ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಈಗ ತಾನೆ ಮನೆಗೆ ಬಂದ್ವಿ ಅಂದರೆ ಒನ್ ಅವರ್ ಆಯಿತು ಅಂದರೆ ಅವಳನ್ನ ಅಷ್ಟೊತ್ತಿಗೆ ಮಲಗಿಸಿ ಸ್ವಲ್ಪ ಕಾಫಿ ಗಿಫಿ ಮಾಡ್ಕೊಂಡು ಕುಡಿದು ರಿಲ್ಯಾಕ್ಸ್ ಆಗೋಷ್ಟೊತ್ತಿಗೆ ಸಾಕಾಯ್ತು ಒನ್ ಅವರ್ ಬೇಕಾಯಿತು ನನಗೆ ಕೂತ್ಕೊಂಡ್ಬಿಡ್ತೀನಿ ಫೋಟೋ ಶೂಟ್ ಅಂತೀರಾ ಇವತ್ತು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಜು ಕೂಡ ಮಾಡಿರಲಿಲ್ಲ ಅಲ್ಲ ಅಲ್ವಾ ಇಷ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ಆ ಡ್ರೆಸ್ಗಳು ನಾವು ನೋಡೋದೇ ಬೇರೆ ಇರುತ್ತೆ ಹಾಕ್ಕೊಂಡಾಗ ನಮಗೆ ಬೇರೆನೇ ಕಾಣಿಸುತ್ತೆ ಇಷ್ಟು ಚೆನ್ನಾಗಿ ನಿಜವಾಗ್ಲೂ ನನಗೆ ಹ್ಞೂ ನಾನು ನಿಜವಾಗ್ಲೂ ಅದು ಫೇಸ್ ನೋಡಿ ಆ ಡ್ರೆಸ್ ನೋಡಿ ನನಗೆ ನಾನೇನಾ ಅಂತ ಅನಿಸ್ಬಿಡ್ತು ನಂಬೋಕೆ ಆಗಿಲ್ಲ ನನಗೆ ಅಂದರೆ ಮೇಕಪ್ ಕೂಡ ಚೆನ್ನಾಗಿ ಸೆಟ್ ಆಗಿತ್ತು ನನಗೆ ಮೇಕಪ್ಪು ಹೇರ್ ಸ್ಟೈಲು ಎಲ್ಲದು ಚೆನ್ನಾಗಿ ಮ್ಯಾಚ್ ಆಗಿತ್ತು ಹಂಗಾಗಿ ಪರ್ಫೆಕ್ಟ್ ಆಗಿತ್ತು ಬಟ್ ಈ ಟೈಮ್ ಅದು ನಿಜವಾಗ್ಲೂ ಅದು ವಿಂಗ್ ಇತ್ತಲ್ಲ ರಜು ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಏನೋ ಏಂಜಲ್ದರೋ ನಾನೇ ಏಂಜಲ್ ಅದ ಅನ್ನೋ ಥರ ಕಾಣಿಸ್ತಾಯಿತ್ತು ನನಗೆ ಅಷ್ಟೊಂದು ಇಷ್ಟ ಆಗಿತ್ತು ಸೊ ಅದನ್ನು ಫ್ರೇಮ್ ಮಾಡಿಸ್ಕೋಬೇಕು ಹೇಳಿ ನನಗೆ ತುಂಬ ಅಂದರೆ ತುಂಬ ಆಸೆ ಆಗಿದೆ ಆ್ಯಂಡ್ ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಇವತ್ತಿನ ಬ್ಲಾಗ್ ಆ್ಯಂಡ್ ಯಾವುದು ನನಗೆ ಸೂಟ್ ಆಗಿತ್ತು ಆಲ್ಮೋಸ್ಟ್ ಎಲ್ಲರೂ ವೈಟ್ ಹೇಳಿದರು ರೆಡ್ ಕೂಡ ಹೇಳಿದರು ಗ್ರೀನು ಹೇಳಿದರು ಸೊ ನಾನು ವೈಟು ನೀವು ಹೇಳ್ದಂಗೆ ನಾನು ಚಿನಿಮರಾಜು ಮೂರು ಜನರು ಮಾಡಿಸ್ಕೊಂಡ್ವಿ ಫೋಟೋಶೂಟು ಚೆನ್ನಾಗಿತ್ತು ನನಗೆ ಎರಡೇ ಡ್ರೆಸ್ಸು ಸಾಕು ಅಂತ ಅಂತ ಹೇಳಿ ಬೇಡ ಅಂದ್ಕೊಂಡಿದ್ದೆ ಬೇಡ ನನಗೆ ಎರಡೇ ಡ್ರೆಸ್ಸಲ್ಲೇ ಸಾಕುಬಿಡಿ ಅಂತ ಹೇಳಿ ಯಾಕೆಂದರೆ ಆಲ್ರೆಡಿ ಸಾಕಾಗ್ಬಿಟ್ಟಿತ್ತು ನನಗೆ ನನ್ನ ಫೋಟೋಸ್ ತೆಗಿಸ್ಕೊಳ್ಳೋದಕ್ಕಿಂತ ಅವಳನ್ನ ಸರಿ ನಿಲ್ಲಿಸೋದು ಸ್ಮೈಲ್ ಮಾಡು ಅಂತ ಹೇಳೋದು ಅದರಲ್ಲೇ ನಾನು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಲಾಸ್ಟ್ ನಾನು ವೇರ್ ಮಾಡಿದ್ನಲ್ವಾ ಆ ಡ್ರೆಸ್ ಮಾತ್ರ ಅವಸ್ತಮ್ ಸಖತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನದು ಫೋಟೋಶೂಟ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ಜೊತೆಗೆ ಸ್ವಲ್ಪ ಟಯರ್ಡ್ ಕೂಡ ಆದ್ವಿ ಆ್ಯಂಡ್ ಅವರು ಮೈಸೂರಲ್ಲೇ ಇರೋದ್ರಿಂದ ನನಗೆ ತುಂಬಾ ಅನುಕೂಲ ಆಯಿತು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ ಚೆನ್ನಾಗಿದೆ ಆ್ಯಂಡ್ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ರಾತ್ರಿಗೆ ಅಡುಗೆ ಅಂತೀರಾ ಮೊಸರು ಇದೆ ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊಂಬಿಡೋಣ ಅಂತ ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಲ್ವಾ ಮಧ್ಯಾಹ್ನ ಅಲ್ಲ ಸಾಯಂಕಾಲ ಹಂಗಾಗಿ ಇನ್ನು ಮತ್ತೆ ಹೆವಿ ಆದರೆ ಆಗೋಲ್ಲ ಅಂಥೇಳಿ ಬರೀ ಮೊಸರನ್ನ ತಿನ್ನೋಣ ಅಂದ್ಕೊಂಡಿದ್ದೀವಿ ಸರಿನಾ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನನಗೆ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇವಾಗ ಅನ್ನಿಸ್ತಾ ಇದೆ ಯಾವಾಗಾದರೂ ಡೆಲಿವರಿ ಆಗಲಪ್ಪ ಅಂತ ಸರಿ ಇದೊಂದು ಮಿಸ್ ಮಾಡ್ಕೋತೀನಿ ಅಂದ್ಕೊಂಡಿದ್ದೆ ಸೊ ಇವಾಗ ಅನ್ಸುತ್ತೆ ಯಾವಾಗಾದರೂ ಡೆಲ್ವರಿ ಆಗಲಿ ಇನ್ನು ಫ್ರೀ ನಾನು ಇನ್ನೆಲ್ಲೂ ಹೋಗೋದಿಲ್ಲ ಮನೇಲಿ ರೆಸ್ಟ್ ಮಾಡ್ಕೊಂಡಿರೋದೆ ಇನ್ನು ಯಾವುದು ಮತ್ತು ತೋಟಕ್ಕೆ ಹೋಗೋದು ಶೂಟಿಂಗ್ ಮಾಡೋದು ಆ ಥರ ಏನೂ ಇಲ್ಲ ತೋಟಕ್ಕೆ ಏನಾದರೂ ಹೋಗೋದಿತ್ತು ಅಂದರೆ ಹೋಗಿ ಬರ್ತೀವಿ ಅಷ್ಟೇ ಅದು ಬಿಟ್ಟರೆ ಶೂಟಿಂಗ್ ಗೀಟಿಂಗ್ ಏನೂ ಇಟ್ಕೊಂಡಿಲ್ಲ ಆರಾಮ್ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದ್ದಷ್ಟು ದಿವಸ ಅಂದರೆ ಡೆಲಿವರಿ ಆಗೋರ್ಗು ಸರ್ ನಾನು ಫ್ರೆಂಡ್ಸ್ ಇವತ್ತಿನ ಆವಾಗಂತೂ ಇಷ್ಟೇ ನಾನು ಈಗ ರಾತ್ರಿ ಅಡುಗೆ ರೆಡಿ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹೇಗಿತ್ತು ಈ ಬ್ಲಾಗ್ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕು ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸಪ್ರೇಟ್ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡ್ಕೊಂಡು ಬನ್ನಿ ಸರ್ನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್